ದಸರಾ ವೇದಿಕೆಯಲ್ಲಿ ಸಿಎಂ ಪರ ಜಿಟಿ ದೇವೇಗೌಡರು ಬ್ಯಾಟಿಂಗ್ ಮಾಡಿದ್ರು. ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಈಗ ಮೂಡಾ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಕಳ್ಳರು ಒಂದಾಗಿ ಕೂಟ ರಚನೆ ಮಾಡಿಕೊಂಡಿದ್ದಾರೆ, ತಮ್ಮ ರಕ್ಷಣೆಗಾಗಿ ಕೂಟ ರಚನೆ ಮಾಡಿಕೊಂಡಿದ್ದಾರೆ, ಆ ಕೂಟ ರಚಿಸಿ ನನ್ನ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಎನ್ನುವ ಗಂಭೀರ ಆರೋಪ ಮಾಡಿದ ಜಿಟಿ ದೇವೇಗೌಡರು. 3 ತಿಂಗಳಿನಿಂದ ಏನ್ ಮಾಡ್ತಾ ಇದ್ರು, ದಸರಾ ಕಾರ್ಯಕ್ರಮದಲ್ಲಿ ಆ ರೀತಿ ಮಾತನಾಡಿ ತಪ್ಪು, ಮೂಡಾದಲ್ಲಿ ಜಿಟಿ ದೇವೇಗೌಡರದ್ದು ಅಕ್ರಮ ಇರಬಹುದು, ಆ ಕಾರಣಕ್ಕೆ ಎಲ್ಲರೂ ಒಂದಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಜೆಟಿಡಿ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಕೇಡಿಕಾರಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ, ಆರೋಪಿಸ್ತಾ ಇದ್ದಾರೆ. ಮೂಡಾದಲ್ಲಿ ಜಿಟಿ ದೇವೇಗೌಡರದ್ದು ಅಕ್ರಮ ಇರಬಹುದು, ಆ ಕಾರಣಕ್ಕೆ ಎಲ್ಲರೂ ಒಂದಾಗಿದ್ದಾರೆ, ಕಳ್ಳರು ಒಂದಾಗಿ ಕೂಟ ರಚನೆ ಮಾಡಿಕೊಂಡಿದ್ದಾರೆ, ಕೂಟ ರಚಿಸಿ ನನ್ನ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸರ್, ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲಿ 50-50 ಅನುಪಾತದಲ್ಲಿ ಅವ್ರ ಪಾತ್ರನೂ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದ್ದಾರೆ. ನನಗೆ ಈಗಾಗಲೇ ಮಾಹಿತಿ ಬಂದಿದೆ, 50-50 ಅನುಪಾತದಲ್ಲಿ ಯಾರನ್ನು ಅಕ್ರಮವಾಗಿ ನಿವೇಶನ ಪಡೆದರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ಸೊ ನನ್ನ ವಿರುದ್ಧ ಹೋರಾಟ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಸೊ ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವ್ರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಿರೋದು. ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರನ ಮಾತಾಡ್ತಾರೆ ಅಂದರೆ ರಾಜ್ಯ ಅರ್ಥ ಮಾಡ್ಕೋಬೇಕು ಸರ್. ಖಂಡಿತವಲ್ಲ ಸರ್, ನಾನು ಎದೇ ಹೇಳಲ್ಲ, ಆ ಒಂದು ಹಿನ್ನೆಲೆಯಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಪಡೆದಕ್ಕಂಥ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚರಿಸ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ ಸರ್. ಜಿ ಟಿ ದೇವೇಗೌಡರು ಅಷ್ಟೇ ಅಲ್ಲ, ಈ ಭಾಗದ ಏನು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ನೇರ ಭಾಗಿ ಇದೆಯಾ ಸರ್? ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಈಗ ಏಕೆ ಸಿದ್ದರಾಮಯ್ಯ ಅವರು ಅವ್ರ ಮಾಮೇದ ಮೂಲಕ ಈ ಮತ್ತು ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ, ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು, ಅವ್ರ ಪರಿಚಯಸ್ಥರು, ಅವ್ರ ಸ್ನೇಹಿತರು ಇವರೆಲ್ಲ ಮುಖಾಂತರ ಮಾಡಿದ್ದಾರೆ. ಸೊ ಯಾರ ಮುಖಾಂತರ ಮಾಡಿದ್ದಾರೆ, ಹೇಗೆ ಮಾಡಿದ್ರೆ ಅಂತೆಲ್ಲರೂ ಕೂಡ ಸೆಟ್ಲ್ಮೆಂಟ್ ಡೀಡ್ ಮೂಲಕ ಮೂಡಾದಲ್ಲಿ ಅಕ್ರಮ ಆಗಿದೆ, ಕೋಟ್ಯಂತರ ರೂಪಾಯಿ ಸೈಟ್ ರೂಪದಲ್ಲಿ ಪಡೆದಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಮತ್ತೊಂದು ಸ್ಫೋಟಕ ಆರೋಪ ಮಾಡ್ತಿದ್ದಾರೆ. ಮಹಾದೇವಪ್ಪ ಅವರ ಸಂಬಂಧಿ ಮೂಲಕ ಸೆಟ್ಲ್ಮೆಂಟ್ ಡೀಡ್ ಆಗಿದೆ, ಮೂಡಾ ಅಧ್ಯಕ್ಷ ಮರಿಗೌಡ ಸಂಬಂಧಿಗೂ ಸೈಟ್ ಕೊಡಲಾಗಿದೆ. ಈ ಎಲ್ಲ ದಾಖಲೆಗಳನ್ನ ಇಡಿ ಅಧಿಕಾರಿಗಳಿಗೆ ನೀಡಿದ್ದೇನೆ ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ನನ್ನ ಆರೋಪಕ್ಕೆ ಪೂರಕವಾದ ಮಾಹಿತಿಯನ್ನು ಪಡೆದಿದ್ದಾರೆ, 500 ಪುಟಗಳ ದಾಖಲೆಗಳನ್ನು ಕೊಟ್ಟಿದ್ದೀನಿ, ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ವಿವರಣೆಯನ್ನ ಪಡೆದಿದ್ದಾರೆ ಅಂತ ಇಡಿ ಏನ್ ವಿಚಾರಣೆ ಕರೆದಿತ್ತು, ಅದರ ಬಳಿಕ ಸ್ನೇಹಮಯಿ ಕೃಷ್ಣ ಅಲ್ಲಾದದ್ದೇನು ಅನ್ನೋದನ್ನ ವಿವರಿಸ್ತಾರೆ. ಜೊತೆಗೆ ಮತ್ತೊಂದು ಸ್ಫೋಟಕ ಆರೋಪ ಅವ್ರು ಮಾಡ್ತಾ ಇರೋದು, ಕೋಟ್ಯಂತರ ರೂಪಾಯಿ ಸೈಟ್ ರೂಪದಲ್ಲಿ ಪಡೆದಿದ್ದಾರೆ, ಸೆಟ್ಲ್ಮೆಂಟ್ ಡೀಡ್ ಮೂಲಕ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತಿದ್ದಾರೆ. ಮಹಾದೇವಪ್ಪ ಅವರ ಸಂಬಂಧಿ ಮೂಲಕ ಸೆಟ್ಲ್ಮೆಂಟ್ ಡೀಡ್ ಆಗಿದೆ, ಮೂಡಾ ಅಧ್ಯಕ್ಷ ಮರಿಗೌಡ ಸಂಬಂಧಿಗೂ ಸೈಟ್ ಕೊಡಲಾಗಿದೆ. ಈ ಬಗ್ಗೆ ಎಲ್ಲಾ ದಾಖಲೆಗಳನ್ನ ಇಡಿ ಅಧಿಕಾರಿಗಳಿಗೆ ನೀಡಿದ್ದೀನಿ ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ. ಆರೋಪ ಮಾಡಿದೀನಿ, ಆರೋಪಕ್ಕೆ ಪೂರಕವಾದಂತಹ ಎಲ್ಲಾ ಮಾಹಿತಿಗಳನ್ನು ಪಡ್ಕೊಂಡಿದ್ರೆ ಅದಕ್ಕಿಂತ ಮುಖ್ಯವಾಗಿ ಮೊದಲು ನನ್ನ ಕುಟುಂಬಕ್ಕೆ ನನಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ರೆ ಎಲ್ಲ ಮಾಹಿತಿನ ಕೂಡ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಏನು ಕೇಳೋದು ಅದರ ದಾಖಲಾತಿಗಳನ್ನ ಕೊಟ್ಟಿದ್ದೀನಿ. ಅದರ ಎಲ್ಲನ ಆಧರಿಸಿ ನನ್ನಿಂದ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ರೆ ಅದರ ಆಧಾರದ ಮೇಲೆ ಅವ್ರ ತನಿಖೆಯನ್ನು ಮುಂದುವರಿಸ್ತಾರೆ. ಖಂಡಿತವಲ್ಲ ಸರ್, ಏನು ನಾನು ಈಡಿಗೆ ಆರೋಪ ಮಾಡಿದ್ದೀನಿ, ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ. ಅದಕ್ಕೆ ಪೂರಕವಾಗಿ ಪ್ರಬಲ ಸಾಕ್ಷಿ ಅಂದರೆ ಈ ಸೆಟ್ಲ್ಮೆಂಟ್ ಡೀಡ್ಗಳು, ಅಂದರೆ ಅವರ ಲಂಚದ ಹಣವನ್ನು, ಕೋಟ್ಯಾಂತರ ರೂಪಾಯಿ ಹಣವನ್ನು ಸೆಟ್ಲ್ಮೆಂಟ್ ಡೀಡ್ ಮೂಲಕ ನಿವೇಶನ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಸೊ ಇದನ್ನು ಕೂಡ ಇಡಿ ಅಧಿಕಾರಿಗಳ ಗಮನಕ್ಕೆ ತಂದು ಏನು ನಮ್ಮ ಉಸ್ತುವಾರಿ ಸಚಿವರೇ ಎಚ್ ಸಿ ಮಹದೇವಪ್ಪ ಅವರ ಸಹೋದರ ಮಗ ನವೀನ್ ಬೋಸ್ ಹೆಸರಲ್ಲಿ ಒಂದು ಸೆಟ್ಲ್ಮೆಂಟ್ ಡೀಡ್ ಮಾಡಿರೋಂಥ ದಾಖಲೆಯನ್ನು, ಮತ್ತು ಮೂಡಾ ಅಧ್ಯಕ್ಷ ಮರಿಗೌಡರು ಅವ್ರ ಸಹೋದರ ಶಿವಣ್ಣನ ಹೆಸರು ರಿಜಿಸ್ಟರ್ ಮಾಡಿಕೊಂಡಿರೋಂಥ ಸೆಟ್ಲ್ಮೆಂಟ್ ಡೀಡನ್ನು ಕೊಟ್ಟಿದ್ದೀವಿ. ಸೊ ಅದೆಲ್ಲ ದಾಖಲೆ ಕೊಟ್ಟು ಈ ಥರ ಸೆಟ್ಲ್ಮೆಂಟ್ ಡೀಡ್ ಮೂಲಕವೂ ಕೂಡ ಇಲ್ಲಿ ಕೋಟ್ಯಾಂತರ ವ್ಯವಹಾರ ನಡೆದಿರೋದ್ರಿಂದ ಈ ನಿಟ್ಟಿನಲ್ಲಿ ಸಮಗ್ರ ತನಿಖೆಯನ್ನು ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿದ್ದೀವಿ ಸರ್. 500 ಹೆಚ್ಚಿನ ದಾಖಲೆಗಳನ್ನು ನಾವು ಕೊಟ್ಟಿದ್ದೀನಿ. ಸೊ ಆಯಾ ದಾಖಲೆಗಳು ಯಾವುದಕ್ಕೆ ಸಂಬಂಧಪಟ್ಟು ಕೂಡ ಹೇಳಿದ್ದೀನಿ. ಹೆಚ್ಚಿನ ದಾಖಲೆ ಕನ್ನಡದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದಾರೆ, ಯಾವ ದಾಖಲೆ ಅದಕ್ಕೆ ಸಂಬಂಧಪಟ್ಟು ಬರ್ಕೊಂಡು ಅದೆಲ್ಲ ಮಾಡಿ ಆ ತನಿಖೆಯನ್ನು ಮುಂದುವರಿಸ್ತಾರೆ. ಇಡಿ ಎಫ್ ಐ ಆರ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಇಲ್ಲ ಸರ್, ನಾನು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.